ಸುಪ್ರೀಂ ಕೋರ್ಟ್ ಇಡೀ ದೇಶದ ಒಂದು ಐತಿಹಾಸಿಕ ತೀರ್ಪನ್ನು ಕೊಟ್ಟಿದೆ. ಈ ಐತಿಹಾಸಿಕ ತೀರ್ಪಿನ ಪ್ರಕಾರ ಏನು ಅಂದ್ರೆ, ರಾಜಕೀಯ ಪಕ್ಷಗಳು ಇನ್ನು ಮುಂದೆ ತಮಗೆ ಬರ್ತಕ್ಕಂಥ ಎಲೆಕ್ಟ್ರಲ್ ಬಾಂಡ್ ಗಳನ್ನ ಯಾವುದೇ ಕಾರಣಕ್ಕೂ ತಗೋಬಾರದು. ಇದು ಒಂದು ಭ್ರಷ್ಟಾಚಾರಕ್ಕೆ ದಾರಿ ಮಾಡಿಕೊಡುತ್ತೆ ಮತ್ತು ಇದು ಅಸಂವಿಧಾನಿಕ ಅಂತ ಹೇಳಿ ಒಂದು ಐತಿಹಾಸಿಕ ತೀರ್ಪನ್ನು ಕೊಟ್ಟಿದೆ. ಈ ತೀರ್ಪನ್ನ ಕುರಿತಂತೆ ಹಿರಿಯ ನ್ಯಾಯವಾದಿಗಳಂತಹ ನಾಡಿನ ಒಂದು ಕಾನೂನು ತಜ್ಞರಂತಹ ಡಾಕ್ಟರ್ ಅಶೋಕ್ ಕಾರ್ನಳ್ಳಿ ನಮ್ಮ ಜೊತೆ ಮಾತಾಡ್ತಾರೆ. ಸರ್, ಈ ಐತಿಹಾಸಿಕ ತೀರ್ಪಿನ ಕುರಿತಂತೆ ನಿಮ್ಮ ಅಭಿಪ್ರಾಯ ಸರ್? 2017 ಇದ್ದಂತ ಫೈನಾನ್ಸ್ ಆಕ್ಟ್ ಅಲ್ಲಿ ಕೆಲವು ಬದಲಾವಣೆಗಳನ್ನ ತಂದ್ರು. ಇನ್ಕಮ್ ಟ್ಯಾಕ್ಸ್ ಆಕ್ಟ್ಗೆ ಮತ್ತು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ಗೆ ಬದಲಾವಣೆ ತಂದು, ಈ ಯಾವುದು ನಗದನ್ನ ರಾಜಕೀಯ ಪಕ್ಷಗಳಿಗೆ ಕೊಡ್ತಕ್ಕಂತ, ರಾಜಕೀಯ ಪಕ್ಷಗಳಿಗೆ ಅವ್ರ ಚುನಾವಣಾ ಖರ್ಚಿಗೆ ಕೊಡ್ತಕ್ಕಂತ ವ್ಯವಸ್ಥೆಯಲ್ಲಿ 2000 ಹೆಚ್ಚು ನಗದು ಕೊಡೋ ಹಾಗಿಲ್ಲ ಅಂತ ಮಾಡಿ, ಈ ಅನಾಮಧೇಯವಾಗಿ ಈ ಪ್ರಾಮಿಸರಿ ನೋಟ್ ಮೂಲಕ ಸುಮಾರು 2000 to 1,00,000 ತಕ್ಕನೂ ಚುನಾವಣಾ ಬಾಂಡ್ಗಳ ಮೂಲಕ ಕೊಡ್ಬೋದು. ಅವರ ಮಾಹಿತಿ ಬ್ಯಾಂಕ್ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗಬೇಕಾದ ಅವಶ್ಯಕತೆ ಇಲ್ಲ ಅಂತ ಒಂದು ಯೋಜನೆಯನ್ನ ಜಾರಿಗೆ ತಂದ್ರು. ಚುನಾವಣಾ ವ್ಯವಸ್ಥೆಯಲ್ಲಿ ಅನೇಕ ನಗದು ಹಣಗಳು ಉಪಯೋಗಿಸ್ತಕ್ಕಂಥದ್ರ ಬ್ಯಾಂಕ್ ಮೂಲಕ ಆಗಲಿ ಅನ್ನೋ ದೃಷ್ಟಿಯಲ್ಲಿ ಈ ಯೋಜನೆಯನ್ನು ತಂದ್ರು. ಅದಾದ ಮೇಲೆ ಎರಡು ರಾಜಕೀಯದ ಬಿಜೆಪಿ ಅವರಾಗ್ಲಿ ಕಾಂಗ್ರೆಸ್ ಆಗ್ಲಿ ಅನೇಕ ರೀತಿಯ ಈ ಎಲೆಕ್ಟ್ರಲ್ ಬಾಂಡ್ ಮೂಲಕ ಬ್ಯಾಂಕಿನ ಮೂಲಕ ಹಣವನ್ನು ಸಂಗ್ರಹಿಸಿದ್ರು. ಇದನ್ನ ನ್ಯಾಯಾಲಯದ ಮುಂದೆ ಜನರಿಗೆ ಯಾರು ಈ ಹಣವನ್ನ ಕೊಟ್ಟಿದ್ದಾರೆ ಅದನ್ನ ತಿಳ್ಕೊಳ್ತಕ್ಕಂತ ಹಕ್ಕಿದೆ ಅಂತ ಹೇಳಿ ಪ್ರತಿಪಾದಿಸಿ ನ್ಯಾಯಾಲಯದ ಮುಂದೆ ಹೋದ್ರು. ಸರ್ವೋಚ್ಚ ನ್ಯಾಯಾಲಯವು ಏನ್ ಹೇಳ್ತು ಅಂತ ಹೇಳಿದ್ರೆ, ನೀವು ಈ ಮಾಹಿತಿ ಹಕ್ಕಿದೆಯಲ್ಲ Article 19 ಪ್ರಕಾರ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಜನರಿಗೆ ಮಾಹಿತಿ ಪಡಿತಕ್ಕಂತ ಹಕ್ಕಿದೆ, ಫ್ರೀಡಮ್ ಆಫ್ ಇನ್ಫಾರ್ಮೇಶನ್ ಸಹ. ಆ ದೃಷ್ಟಿಯಲ್ಲಿ ಜನರಿಗೆ ಯಾರು ಹಣವನ್ನ ಕೊಟ್ಟರು, ಯಾವ ಪಕ್ಷ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಯನ್ನ ತಿಳ್ಕೊಳ್ತಕ್ಕಂತ ಹಕ್ಕಿದೆ ಅಂತ ಒಂದು ಹೇಳಿದ್ರು. ಎರಡನೇದು, ಚುನಾವಣೆ ಮುಕ್ತವಾಗಿ ನಡೆಯೋದಕ್ಕೆ ಈ ವ್ಯವಸ್ಥೆಯಿಂದ ಆಗೋದಿಲ್ಲ ಅನ್ನೋ ಒಂದು ವಿಷಯವನ್ನು ಸಹ ಹೇಳೋದು. ಅಂದ್ರೆ ಯಾರು ಹೆಚ್ಚು ಹಣವನ್ನ ಕೊಡ್ತಾರೆ ಅವರು ಸರ್ಕಾರದ ನೀತಿಗಳ ಮೇಲೆ ಅವರ ನಿಯಂತ್ರಣ ಹೊಂದಿರ್ತಾರೆ, ಇದು ಸರಿಯಾದಂತ ಪದ್ಧತಿ ಇಲ್ಲ. ಯಾರು ಹಣವನ್ನು ಕೊಟ್ಟರು ಜನಗಳಿಗೆ ಅದರ ಮಾಹಿತಿ ಇರಬೇಕು ಅನ್ನೋ ವಿಷಯವನ್ನ ಹೇಳಿ ಸರ್ಕಾರದವರು, ಇದು ಸಂವಿಧಾನಕ್ಕೆ ವಿರುದ್ಧವಾದದ್ದು, ಯಾವುದೇ ಮಾಹಿತಿ ಇದ್ರೂ ಸಹ ಅನಾಮಧೇಯವಾಗಿ ಕೊಡ್ತಕ್ಕಂತ ಮಾಹಿತಿ ಸರಿಯಾದದ್ದಲ್ಲ ಅನ್ನೋ ಅಭಿಪ್ರಾಯವನ್ನು ಪಟ್ಟು ಈ ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ ಅನ್ನ ಈಗ ರದ್ದು ಮಾಡಿದ್ದಾರೆ. ಇದನ್ನ ಅಸಂವಿಧಾನಿಕ ಮತ್ತು ಇದೊಂದು ಏನು ಒಂದು ಆಟೋಕ್ರಾಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹೇಳ್ತಾರೆ. ಅಂದ್ರೆ ಇದನ್ನ ತಾವ್ ಹೇಗೆ ವಿಶ್ಲೇಷಣೆ ಮಾಡ್ತೀರಿ ಅಂದ್ರೆ, ಈಗ ಏನ್ ಈಗಿರೋ ಪರಿಸ್ಥಿತಿ ಏನು, ಚುನಾವಣಾ ವ್ಯವಸ್ಥೆಯಲ್ಲಿ ಸುಮಾರು ನಗದು ಹಣವನ್ನ ಉಪಯೋಗ ನಡೀತಾ ಇದೆ. ಬ್ಯಾಂಕಿಂಗ್ ವ್ಯವಸ್ಥೆಯ ಮೂಲಕ ಇದ್ರೆ ಸ್ವಲ್ಪ ಒಂದು ರೀತಿಯಾದಂತ ಒಂದು ಟ್ರಾನ್ಸ್ಪರೆನ್ಸಿ ಸ್ವಲ್ಪ ಮಟ್ಟಿಗೆ ಆಗ್ತಾ ಇತ್ತು. ಈಗ ಇದ್ರ ಪರಿಣಾಮ ಏನು ಅಂತ ಹೇಳಿದ್ರೆ, ಮತ್ತು ನಗದು ಹಣ ಮತ್ತು ಕಪ್ಪು ಹಣ ಬ್ಲಾಕ್ ಮನಿಯನ್ನ ಉಪಯೋಗ ಚುನಾವಣೆಯಲ್ಲಿ ಆಗೇ ಆಗುತ್ತೆ. ಆದ ಕಾರಣ ಈ ಚುನಾವಣಾ ಒಂದು ಸುಧಾರಣೆ ದೃಷ್ಟಿಯಲ್ಲಿ ಯಾವುದು ನಗದು ಹಣ ಉಪಯೋಗ ಆಗ್ತಾ ಇತ್ತು ಅದು ಬ್ಯಾಂಕ್ ಮುಖಾಂತರ ಆಗಲಿ, ಒಂದು ರೀತಿಯಾದಂತ ಟ್ರಾನ್ಸ್ಪರೆನ್ಸಿ ಬರಲಿ ಅಂತ ಮಾಡದಂತ ಚುನಾವಣಾ ವ್ಯವಸ್ಥೆಯಲ್ಲಿ ಸುಧಾರಣೆ ತರತಕ್ಕಂತ ಒಂದು ಕ್ರಮ ಆಗಿತ್ತು. ಈಗೇನಾಗಿದೆ, ಈಗ ವ್ಯವಸ್ಥೆಯಲ್ಲಿ ಮತ್ತೆ ಹಳೆ ವ್ಯವಸ್ಥೆಗೆ ಬರ್ತೀವಿ. ಎಲ್ಲ ನಗದು ಹಣ ಕಪ್ಪು ಹಣ ಇಟ್ಕೊಂಡು ಯಾರಿಗೂ ಗೊತ್ತಿಲ್ಲದೆ ಇದ್ದ ಹಾಗೆ ಉಪಯೋಗಿಸ್ತಕ್ಕಂಥ ವ್ಯವಸ್ಥೆಗೆ ನಾವು ಹಿಂತಿರುಗ್ತೀವಿ. ಇದಕ್ಕೆ ಸುಪ್ರೀಂ ಕೋರ್ಟ್ ಅವರು ಮಾಹಿತಿ ತಿಳಿತಕ್ಕಂತ ಅವಶ್ಯಕತೆ ಇದೆ ಅಂದ್ರೆ, ಮಾಹಿತಿ ಕೊಡಬೇಕಾದ್ರೆ ಜನ ಈ ರೀತಿ ಬಾಂಡ್ಗಳನ್ನ ಖರೀದಿಸೋದೇ ಇಲ್ಲ. ಆ ದೃಷ್ಟಿಯಲ್ಲಿ ಇದು ಒಂದು ಸುಧಾರಣಾ ಕ್ರಮವನ್ನ, ಇದಕ್ಕೆ ಸಮಾಧಾನ ಏನು ಅನ್ನೋದು ಸುಪ್ರೀಂ ಕೋರ್ಟ್ ಅವರು ಏನು ಹೇಳಿಲ್ಲ. ಇದಕ್ಕೆ ಸೊಲ್ಯೂಷನ್ ಏನು ಅಂತ, ಈ ಮಾಡಿದ್ ಸರಿಯಲ್ಲ ಅಂತ ಕೈ ಬಿಟ್ಬಿಟ್ರು. ಇದರಿಂದ ವ್ಯವಸ್ಥೆಯಲ್ಲಿ ಈಗ ಬಾಂಡ್ ಇದ್ರೆ ಹೇಗಾಗೋದು, ಬಾಂಡ್ ಇಲ್ಲದೆ ಇದ್ರೆ ಹೇಗಿರುತ್ತೆ ನಾವು ಪರಿಶೀಲನೆ ಮಾಡಿದ್ರೆ,
ಮತ್ತಷ್ಟು ನಗದು ಹಣ ಶೇಖರ ಆಗೋದಕ್ಕೆ ಇದು ಅನುಕೂಲ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಲ್ಲೂ ಸಹ ನಾವು ಯೋಚನೆ ಮಾಡಬಹುದು. ಹಾಗಾಗಿ ಇದರಿಂದ ಮಾಹಿತಿ, ಒಂದ್ ಕಡೆ ಮಾಹಿತಿ ಯಾರು ಹಣವನ್ನು ಕೊಟ್ಟಿದ್ದಾರೆ ಅಂತ ಮಾಹಿತಿ ಪಡೆಯುವ ಹಕ್ಕು. ಈಗ ಅವರು ಹಣವನ್ನ ಕೊಟ್ಟರೆ ಮಾಹಿತಿ, ಅವರು ಬಾಂಡ್ ಮೂಲಕ ಕೊಟ್ಟರೆ ಅವರಿಗೆ ಸರ್ಕಾರದ ನೀತಿ ಮೇಲೆ ನಿಯಂತ್ರಣ ಆಗುತ್ತೆ ಅನ್ನೋದಾದ್ರೆ ಈ ನಗದು ಹಣದ ಉಪಯೋಗದಿಂದ ಆಗುದಿಲ್ವೇ? ಅದರಿಂದಾನು ಆಗುತ್ತೆ. ಅದರಿಂದ ಸುಪ್ರೀಂ ಕೋರ್ಟ್ ನ ನಿರ್ಣಯ ಏನು, ಮಾಹಿತಿ ಪಡಿಬೇಕು ಅನ್ನೋ ಒಂದು ಹಕ್ಕನ್ನ ಎತ್ತಿ ಹಿಡಿದ್ರು ಸಹ ಚುನಾವಣೆ ಸುಧಾರಣೆಗೆ ಏನ್ ಮಾಡಬೇಕು ಅನ್ನೋ ಒಂದು ಕ್ರಮದಲ್ಲಿ ಯಾವುದೇ ಒಂದು ವಿಷಯ ಹೊರಕ್ಕೆ ಬಂದಿಲ್ಲ. ಸರ್, ಈಗ ಸಾರಿ ಫಾರ್ ಇಂಟರಪ್ಷನ್ ಸರ್, ಈ ಅಮೆರಿಕ ಮತ್ತಿತರ ದೇಶಗಳಲ್ಲಿ ಇದೇ ತರ ಒಂದು ಕಾರ್ಪೊರೇಟ್ ಕಂಪನಿಗಳು ಹಣವನ್ನ ಫಂಡ್ಗಳನ್ನ ಕೊಟ್ಟು ಇನ್ಫ್ಲೂಯೆನ್ಸ್ ಅಂದ್ರೆ ಸರ್ಕಾರದ ನೀತಿ ನಿಯಮಗಳು ಇನ್ಫ್ಲೂಯೆನ್ಸ್ ಮಾಡ್ತಾರೆ ಅನ್ನೋ ಆರೋಪಕ್ಕೋಸ್ಕರ ಅಲ್ಲಿ ಹಲವು ಸುಧಾರಣೆಗಳನ್ನ ಮಾಡುದು. ಈಗ ಇಲ್ಲೂ ಕೂಡ ಭಾರತದಲ್ಲೂ ಕೂಡ ಇಂಥ ಒಂದು ಸುಧಾರಣೆ ಮಾಡಂತಹ ಒಂದು ಸಂದರ್ಭ ಇದರಿಂದ ಕ್ರಿಯೇಟ್ ಆಗಿದೆಯಾ ಅಂತ ಅಂದ್ರೆ, ಈ ಸುಧಾರಣಾ ಆಗುತ್ತೆ ಅಂತ ಯೋಚನೆ ಮಾಡ್ಬೋದು, ಆಗಿದ್ ಸುಧಾರಣೆ ಏನೋ ನಿಂತೋಯ್ತು ಅಂತಾನು ಯೋಚನೆ ಮಾಡ್ಬೋದು. ಈಗ ಈ ಚುನಾವಣಾ ವ್ಯವಸ್ಥೆಯ ಸುಧಾರಣೆ ಅಂತ ಹೇಳಿ ಈ ಬಾಂಡ್ ಸ್ಕೀಮ್ ಅನ್ನ ಜಾರಿಗೆ ತಂದ್ರು. ಇದನ್ನು ವಜಾ ಮಾಡೋದ್ಲೆ ನಾವು ಬ್ಯಾಕ್ ಟು ಸ್ಕ್ವೇರ್ ಒನ್ ಅನ್ನೋ ಹಾಗೆ ಮುಂದೆ ಈ ರೀತಿಯಾದಂತ ಸುಧಾರಣೆ ಮಾಡೋದಕ್ಕೆ ಜನ ಬರ್ತಾರ? ಈಗ ಬೇರೆ ಕಡೆ ಬೇರೆ ದೇಶದಲ್ಲಿ ಕಾರ್ಪೊರೇಟ್ ಫಂಡಿಂಗ್ ಅಂದ್ರೆ ಈಗ ಯಾವ್ದೋ ಒಂದು ಪಕ್ಷಕ್ಕೆ ಬೆಂಬಲ ಕೊಡ್ತಾರೆ, ಇನ್ನೊಂದ್ ಪಕ್ಷ ಬಂದ್ರೆ ಆ ಕಂಪನಿಯ ವಿರುದ್ಧ ಸರ್ಕಾರದವರು ಮಾಡ್ತಾರೆ ಅನ್ನೋ ದೃಷ್ಟಿಯಲ್ಲಿ ಅನಾಮಧೇಯವಾಗಿ ಕೊಟ್ರೆ ಜನ ಮುಂದೆ ಬರ್ತಾರೆ ಅನ್ನೋ ದೃಷ್ಟಿಯಲ್ಲಿ ಮಾಡಿದ್ರು. ಇಲ್ಲ, ಅದನ್ನೇ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹೇಳ್ತಾರೆ, ಎಲೆಕ್ಟ್ರಾನಿಕ್ ಬಾಂಡ್ಗಳಿಗೂ ಯಾರು ತಗೋತಾರೆ ಯಾರು ಕೊಡ್ತಾರೆ ಅವ್ರ ನಡುವೆ ಒಂದು ಹೊಂದಾಣಿಕೆ ಏರ್ಪಡುತ್ತೆ. ಈ ಹೊಂದಾಣಿಕೆ ಏರ್ಪಟ್ಟಾಗ ಅಲ್ಲಿ ಟ್ರಾನ್ಸ್ಪರೆನ್ಸಿ ಇರಲ್ಲ ಅನ್ನೋದು ಕೋರ್ಟ್ ನ ತೀರ್ಪನ್ನೇ ಹೇಳ್ತಾ ಇದೆ ಸರ್. ಅದೇ, ಆದ್ರೆ ಈಗ ಅದರ ಇನ್ನೊಂದು ಮುಖ ಏನು ಅಂದ್ರೆ, ನೀವೀಗ ಹೆಸರೇಳ್ಬಿಟ್ಟು ಹಣ ಕೊಡೋದಕ್ಕೆ ಎಷ್ಟು ಜನ ಮುಂದೆ ಬರ್ತಾರೆ ಅನ್ನೋದು ಪ್ರಶ್ನೆ. ಈಗ ಯಾರು ನಗದ ಹಣ ಕೊಟ್ಬಿಟ್ಟು ಸುಮ್ಮನಾಗ್ಬಿಡ್ತಾರಾಗ ಯಾವ್ದೋ ಒಂದು ರೀತಿಯಲ್ಲಿ. ಇದರಿಂದ ಈ ಒಂದು ಕ್ರಮದಿಂದ ಸ್ವಲ್ಪ ಕಪ್ಪು ಹಣದ ಉಪಯೋಗ ಮತ್ತೆ ಹಿಂದಿ ಹಾಗೆ ಜಾಸ್ತಿ ಆಗತಕ್ಕಂತ ಒಂದು ಸಂಭವನೂ ಇದೆ ಅಂತ ಹೇಳ್ಬಹುದು. ಇಲ್ಲದೇ ಹೋದ್ರೆ ಎಲ್ಲಾರು ಹೆಸರು ಕೊಟ್ಟು ಮಾಡ್ಕೊಟ್ಟು ಕಾರ್ಪೊರೇಟ್ ಬಾಂಡ್ ಅಲ್ಲಿ ಕೊಡ್ಬೇಕು ಅಂತಾನೆ. ಇದು ಸಂಪೂರ್ಣವಾದಂತ ಸ್ಕೀಮ್ ಇದೆ, ನಿಷೇಧ ಮಾಡೋ ಬದಲು ಇನ್ನೊಂದು ಮಾರ್ಗ ಏನು ಅಂದ್ರೆ, ಹೌದು ಮಾಹಿತಿ ಕೊಟ್ಟೆ ಕಾರ್ಪೊರೇಟ್ ಬಾಂಡ್ ಮಾಡಿ ಅಂತಾನು ಹೇಳ್ಬೋದಿತ್ತಲ್ಲ. ಈಗ ಅನಾಮಧೇಯವಾಗಿ ಕೊಡ್ತಕ್ಕಂತ ಬಾಂಡ್ ಸಂಪೂರ್ಣವಾದಂತ ಯೋಜನೆ ರದ್ದು ಮಾಡಿದ್ದು ಎಷ್ಟರ ಮಟ್ಟಕ್ಕೆ ಸರಿ ಅನ್ನೋ ಪ್ರಶ್ನೆ ಬರುತ್ತೆ. ಅಂತಿಮವಾಗಿ ಈ ಒಂದು ತೀರ್ಪನ್ನ ನೋಡೋದಾದ್ರೆ ಪರ್ಯಾಯ ಏನು ಅನ್ನೋದನ್ನ ಕೋರ್ಟ್ ಹೇಳಬೇಕಾಗಿತ್ತು, ಮತ್ತು ರಾಜಕೀಯ ಪಕ್ಷಗಳು ಮುಂದೇನು ಮಾಡಬಹುದು ಅನ್ನೋದನ್ನ ಕೂಡ ತಾವು ಆಂಟಿಸಿಪೇಟ್ ಮಾಡ್ತಾ ಇದ್ದೀರಾ ಸರ್? ಅಂದ್ರೆ ಅದನ್ನ ಆಲೋಚನೆ ಮಾಡ್ಬೇಕಾದಂತ ವಿಷಯ, ಚುನಾವಣಾ ಸುಧಾರಣೆ ಆಗಬೇಕು ಅಂತ ಬಹಳ ದಿನದ ಬೇಡಿಕೆ, ಈ ಮಾಡೋದಕ್ಕೆ ಒಂದು ಸುಧಾರಣೆ ಮಾಡಿದ್ವಿ ಈ ರೀತಿ ಅಂತ್ಯಗೊಂಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ರಾಜಕೀಯ ಪಕ್ಷಗಳು ಸುಧಾರಣೆ ಕೈ ಹಾಕ್ತಾರ ಇಲ್ವಾ ಅನ್ನೋದು ಒಂದ್ ಪ್ರಶ್ನೆ ಬರುತ್ತೆ. ಹಾಗಾಗಿ ಸ್ವಲ್ಪ ನ್ಯಾಯಾಲಯ ಬರೀ ತೀರ್ಪನ್ನ ತಪ್ಪು ಅಂತ ಹೇಳದಲೆ ಇನ್ನು ಸ್ವಲ್ಪ ಮುಂದೆ ಹೋಗಿ ಏನು ಕ್ರಮ ಮಾಡಬಹುದು ಅನ್ನೋದ್ರ ಬಗ್ಗೆನೂ ಒಂದು ಗಮನ ಹರಿಸಬಹುದಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಆ ತರ ಸಾಧ್ಯತೆ ಇದೆಯಾ ಸರ್, ಸುಪ್ರೀಂ ಕೋರ್ಟ್ ಸುಮೋಟೋ ಅಥವಾ ಇನ್ನೊಬ್ಬರು? ಸಾಮಾನ್ಯವಾಗಿ ಸಾಧ್ಯತೆ ಇಲ್ಲ, ಆದ್ರೆ ಸುಪ್ರೀಂ ಕೋರ್ಟ್ ಏನು ಇಡೀ ದೇಶಕ್ಕೆ ಕಾನೂನು ಹೇಳ್ತಕ್ಕಂತ ಅವಕಾಶ ಇದೆ. ಎಷ್ಟೋ ಸಂದರ್ಭದಲ್ಲಿ ಇವರು ಗೈಡ್ಲೈನ್ಸ್ ಅಂತ ಹೇಳಿ ಮಾಡಿದ್ದಾರೆ, ಆ ರೀತಿಯನ್ನು ಮಾಡಬಹುದು. ಬೇರೆ ನ್ಯಾಯಾಲಯಗಳಿಗಿಲ್ಲ, ಸರ್ವೋಚ್ಚ ನ್ಯಾಯಾಲಯಕ್ಕೆ ಅದರ ಬಗ್ಗೆ ವಿಚಾರ ಮಾಡತಕ್ಕಂತ ಅವಕಾಶ ಇತ್ತು. ಅಂತಿಮವಾಗಿ ಸರ್, ಈ ಒಂದು ತೀರ್ಪಿನಿಂದ ನಮ್ಮ ದೇಶದ ರಾಜಕಾರಣದ ಮೇಲೆ ಇದು ಒಂದು ಯಾವ ಪರಿಣಾಮ ಒಂದು ಬೀರುತ್ತೆ ಅಂತ ಹೇಳಿ ನನ್ನ ಅಭಿಪ್ರಾಯದಲ್ಲಿ ಇದು ಒಂದು ರೀತಿಯಾದಂತ ಸೆಟ್ ಬ್ಯಾಕ್ ಅಂತ ಹೇಳಿ ನಾನು ಭಾವಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ, ಈಗ ಮತ್ತೆ ನಗದು ಹಣದ ಉಪಯೋಗ ಹೆಚ್ಚಾಗುತ್ತೆ, ಕಪ್ಪು ಹಣ ಸಂಗ್ರಹಣೆ ಮತ್ತು ಅದರಿಂದ ಆದಷ್ಟು ಬೇಗ ಚುನಾವಣಾ ಸುಧಾರಣೆ ಮಾಡೋದ್ರ ಬಗ್ಗೆ ಎಲ್ಲಾ ಪಕ್ಷಗಳು ಗಮನವನ್ನು ಹರಿಸಬೇಕಾಗುತ್ತೆ. ಧನ್ಯವಾದಗಳು ಸರ್, ನಮ್ ಜೊತೆ ಮಾತನಾಡಿದ್ದಕ್ಕೆ. ನಮಸ್ತೆ ಸರ್. ಸಿಯಾನ್ ಚಾನೆಲ್ ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮ ಬೆಂಬಲಿಸಿ. ನಮಸ್ಕಾರ.